ಮಧ್ಯಾಹ್ನ ಕರ್ನಾಟಕ ಅಗ್ರವಾರ್ತೆಯ ಮೊದಲ ಸುದ್ದಿ, ಅದು ಕಾಂಗ್ರೆಸ್ ಶಾಸಕ ಮಾಗಡಿಯ ಕಾಂಗ್ರೆಸ್ ಶಾಸಕರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ. ಮತ್ತೆ ಮಾತಿನ ಗಡಿ ಮೀರಿದ ಮಾಗಡಿ ಕಾಂಗ್ರೆಸ್ ಶಾಸಕ ಮತ್ತೊಂದು ವಿವಾದಾತ್ಮಕ ಮಾತು. ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಮಾಗಡಿ ಕಾಂಗ್ರೆಸ್ ಶಾಸಕರ ಹೇಳಿಕೆ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಾಗಡಿ ಕಾಂಗ್ರೆಸ್ ಶಾಸಕರ ಮತ್ತೊಂದು ವಿವಾದಾತ್ಮಕ ಮಾತು, ಬಿಜೆಪಿ ಟೀಕಿಸುವ ಭರದಲ್ಲಿ ಬಾಲಕೃಷ್ಣ ಹಾಗಾದ್ರೆ ಹೇಳಿದ್ದೇನು, ಬಿಜೆಪಿಯಲ್ಲಿ ಯಾರೂ ಗಂಡಸರು ಇಲ್ಲ, ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಮ್ಮ ಹೋರಾಟ ನೋಡಿ ಬಿಜೆಪಿಯ ಗಂಡಸರು ಕೂಡ ಹೋರಾಟ ಮಾಡ್ತಾರೆ, ಇದು ಮಾಗಡಿ ಕಾಂಗ್ರೆಸ್ ಶಾಸಕ ಕೊಟ್ಟಂತಹ ಹೇಳಿಕೆ. ಬಿಜೆಪಿ ಸಂಸದರೆಲ್ಲ ಶೋ ಪೀಸ್ಗಳು, ದೆಹಲಿಗೆ ಹೋಗೋದು ಟಿಎ ಡಿಎ ಇದನ್ನ ಪಡೆಯೋದಕ್ಕೋಸ್ಕರವೇ ಅವರು ಕೆಲಸ ಮಾಡ್ತಾರೆ. ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಪರ ಧ್ವನಿ ಎತ್ತುತ್ತಿಲ್ಲ. ನಾವು ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ, ಬಿಜೆಪಿ ವಿರುದ್ಧ ಮಾಗಡಿ ಶಾಸಕ ಹೆಚ್ ಸಿ ಬಾಲಕೃಷ್ಣ ಮಾಡಿದಂತಹ ವಾಗ್ದಾಳಿ ಇದು. ಮಾಗಡಿ ಕಾಂಗ್ರೆಸ್ ಶಾಸಕ ಹಾಗಾದ್ರೆ ಏನ್ ಹೇಳಿದ್ರು ಕೇಳಿ. ಈಗ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ, ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು ಟಿ ಎ ಡಿ ಎ ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರೂ ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಪಾಪ ನಮ್ಮ ಹೋರಾಟನಾರ ನೋಡಿ ಬಿ ಜೆ ಪಿಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿ ಜೆ ಪಿಲಿರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ, ಈಗ ಹೋಗಿರ್ತಕ್ಕಂಥ ಎಂ ಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ. ಅದು ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ, ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು ಟಿ ಎ ಡಿ ಎ ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರೂ ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಪಾಪ ನಮ್ಮ ಹೋರಾಟನಾರ ನೋಡಿ ಬಿ ಜೆ ಪಿಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿ ಜೆ ಪಿಲಿರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ, ಈಗ ಹೋಗಿರ್ತಕ್ಕಂಥ ಎಂ ಪಿಗಳು ಯಾರು ಗಂಡಸರಲ್ಲ ಅಂತ ಅರ್ಥ. ಅದು ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ, ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು ಟಿ ಎ ಡಿ ಎ ಬರ್ತದೆ ತೊಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂ ಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರೂ ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ ಅವರು. ಪಾಪ ನಮ್ಮ ಹೋರಾಟನಾರ ನೋಡಿ ಬಿ ಜೆ ಪಿಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ ಬಿ ಜೆ ಪಿಲಿರೋ ಗಂಡಸುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ, ಈಗ ಹೋಗಿರ್ತಕ್ಕಂಥ ಎಂ ಪಿಗಳು ಯಾರು ಗಂಡಸರಲ್ಲ ಅಂತ. ಎಸ್ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ, ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಬಾಲಕೃಷ್ಣ ಅವರು ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಲೇ ಬರ್ತಾ ಇದ್ದಾರೆ, ಅದಕ್ಕೆ ಮತ್ತೊಂದು ಆ್ಯಡ್ ಆನ್ ಆಗಿದೆ ಅಂತ ಹೇಳಬೇಕಾ? ಈಗ ಮತ್ತೆ ಮಾತಿನ ಗಡಿ ಮೀರಿ ಮಾತಾಡಿದ್ದಾರೆ ಕಾಂಗ್ರೆಸ್ ಶಾಸಕರು. ಈ ವಿವಾದಾತ್ಮಕ ಮಾತು ಇನ್ನು ಯಾವ ರೀತಿಯಾದಂತಹ ರಾಜಕೀಯ ಸಂಚಲನ ಕಾರಣ ಆಗುತ್ತೆ ಅಂತ? ಆ ಪ್ರತಿಮಾ ಏನಂತಂದ್ರೆ, ಇವತ್ತು ಏನು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮಾಗಡಿಯ ಒಂದು ಉದ್ಘಾಟನಾ ಸಮಯದಲ್ಲಿ ಒಂದು ಮಾತನಾಡಿರುವಂತದ್ದು, ಏನಂತಂದ್ರೆ ಒಂದಲ್ಲ ಒಂದು ಹೇಳಿಕೆ ನೀಡುವ ಮುಖಾಂತರ ಸುದ್ದಿಯಲ್ಲಿದ್ದಂತ ಬಾಲಕೃಷ್ಣ ಮತ್ತೊಂದು ಹೇಳಿಕೆ ನೀಡುವ ಮುಖಾಂತರ ಈಗ ಮತ್ತೊಂದು ಸುದ್ದಿಗೆ ಬಂದಿರುವಂತದ್ದು. ಏನಂತಂದ್ರೆ ಇವತ್ತು ಏನು ರಾಜ್ಯದಲ್ಲಿರುವ ಎಂಪಿಗಳೆಲ್ಲ ಮೋದಿ ವಿರುದ್ಧವಾಗಿ ಮಾತಾಡೋಕೆ ಹಿಂಜರಿತಾರೆ, ಮತ್ತೆ ರಾಜ್ಯಕ್ಕೆ ಬೇಕಾದಂತ ಹಣಕಾಸು ತರುವುದರಲ್ಲಿ ಹಿಂಜರಿಕೆ ಬರ್ತಿದ್ದಾರೆ. ಆ ನಿಟ್ಟಲ್ಲಿ ಇವರು ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಮುಂದಿನ 7ನೇ ತಾರೀಕು ನಾವು ದೆಹಲಿಗೆ ಹೋಗಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಆ ನಿಟ್ಟಲ್ಲಿ ಅವರು ಕೂಡ ಕೈ ಜೋಡಿಸಿ ಮತ್ತೆ ನಮಗ್ ಬೇಕ ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣವನ್ನ ತರುವ ನಿಟ್ಟಲ್ಲಿ ಕೆಲಸ ಮಾಡ್ಲಿ. ಮತ್ತೆ ಏನಂತಂದ್ರೆ ದೇಶದಲ್ಲೇ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾರೋ ರಾಜ್ಯ ನಮ್ಮ ಕರ್ನಾಟಕ. ಹಾಗಾಗಿ ನಮ್ಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ತಿದೆ ಅನ್ನೋ ನಿಟ್ಟಲ್ಲಿ ಮಾತಾಡ್ತಿದ್ದಂತ ಬಾಲಕೃಷ್ಣ ಮತ್ತೊಂದು ಹೇಳಿಕೆಯನ್ನು ನೀಡುತ್ತಾರೆ. ಏನಂತಂದ್ರೆ ಇಲ್ಲಿರುವಂತ ಯಾವುದೇ ಎಂಪಿಗಳು ಕೂಡ ಗಂಟಸ್ಟಲ್ಲ ಅನ್ನೋ ಒಂದು ಮಾತನ್ನ ಬಳಸುವ ಮುಖಾಂತರ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡುವ ಮುಖಾಂತರ ಸುದ್ದಿಯಲ್ಲಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಮಾಹಿತಿಗೆ. ಟೀಕಿಸುವ ಬರದಲ್ಲಿ ಮತ್ತೂ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಬಾಲಕೃಷ್ಣ ಅವರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.